ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಎಪಿಎಂಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕ್ರಮವಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಎಸ್ಕೆ ದೇವೇಗೌಡ ಮತ್ತು ಜಯಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಇಂದು ಚುನಾವಣೆ ನಡೆಯಿತು. ಜೆಡಿಎಸ್ ಪಕ್ಷದಲ್ಲಿ ಆಂತರಿಕ ಒಪ್ಪಂದದಿಂದಾಗಿ ಈ ಹಿಂದಿನ ಅಧ್ಯಕ್ಷ ಎಂಎಸ್ ಜಗದೀಶ್ ಹಾಗೂ ಉಪಾಧ್ಯಕ್ಷೆ ಎ ಭಾಗ್ಯಮ್ಮ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಗಳಿಗೆ ನಡೆದ ಚುನಾವಣಾ ಪ್ರಕ್ರಿಯೆ ವೇಳೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಸುಂಕತೊಣ್ಣೂರು ಎಸ್ಕೆ ಸ್ವಾಮಿಗೌಡ ಅಧ್ಯಕ್ಷ ಸ್ಥಾನಕ್ಕೂ ಹಾಗೂ ಚಿನಕುರುಳಿ ಜಯಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೂ ನಾಮಪತ್ರ ಸಲ್ಲಿಸಿದರು. ಇವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಹಶೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ಅವಿರೋಧ ಆಯ್ಕೆ ಪ್ರಕಟಿಸಿದರು. ಎಸ್ ಪುಟ್ಟರಾಜಣ್ಣವರು ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಅಶೋಕ ಅಣ್ಣವರು ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾದ ತಿಮ್ಮೇಗೌಡರು, ನಮ್ಮ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರಾದಂಥ ಧರ್ಮಣ್ಣವರು ಎಲ್ಲ ಸೇರಿ ಏನು ನಮ್ಮನ್ನು ವಿರೋಧಕ್ಕೆ ಅಧ್ಯಕ್ಷ ಆಗೋಕ್ಕೆ ಒಂದು ಸಹಕಾರಿಯಾಗಿರೋ ದೇಶದಿಂದ ಅವ್ರಿಗೆ ನಾವು. ಈ ವೇಳೆ ಎಪಿಎಂಸಿ ನಿರ್ದೇಶಕರಾದ ಎಚ್ಎಸ್ವಿ ಸ್ವಾಮಿಗೌಡ, ಕುಳ್ಳೇಗೌಡ, ಎಂಎಸ್ ಜಗದೀಶ್, ಹಾರೋಹಳ್ಳಿ ಸತೀಶ್, ಎ ಭಾಗ್ಯಮ್ಮ, ಸುರೇಂದ್ರ, ಎಸ್ ಆನಂದ್, ನಟರಾಜು, ಜೆಡಿಎಸ್ ಅಧ್ಯಕ್ಷ ಹಿರೇಮರಳಿ, ಧರ್ಮರಾಜು ಇತರರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು.